ಬಹಳ ಒಳ್ಳೆ ವಾತಾವರಣ ಇದೆ, ಅವಾಗುಣ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ರಾಜಕೀಯದಲ್ಲೂ ಕೂಡ ಒಳ್ಳೆ ಬೆಳೆ ಆಗ್ತದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಹೋದ ಸತಿಕ್ಕಿನ್ನ ಅತಿ ಹೆಚ್ಚು ಸೀಟನ್ನು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಮಾತ್ರ ಈ ಎಲೆಕ್ಷನ್ನು, ಕೆಲವು ಕಾರ್ಪೊರೇಷನ್ ಮುನ್ಸಿಪಾಲ್ಟಿ, ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಅತಿ ಹೆಚ್ಚು ಗ್ರಾಮ ಪಂಚಾಯತಿಗೆ ಒತ್ತು ಕೊಟ್ಟಿದ್ದು ಈಗ ಬೇಲೂರು ಘೋಷಣೆ ಇರ್ಬೋದು. ಬರೀ ನಮ್ಮ ಜೆ ಎಚ್ ಪಟೇಲ್ರ ಕಾಲದಲ್ಲಿ 1 ಲಕ್ಷ ಇತ್ತು ಅನುದಾನ, ಕೃಷ್ಣ ಅವರು 5 ಲಕ್ಷ ಮಾಡಿ 25 ಇಲಾಖೆನ ಆಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ, ಎಲ್ಲ ನಾವೆಲ್ಲ ಸೇರಿಸ್ತುವಾಗ ಸೇರಿಸಿ ಪಂಚಾಯತಿಗೆ ಶಕ್ತಿ ಕೊಟ್ಟರು. ಅದಾದ ಮೇಲೆ ಸೋನಿಯಾ ಗಾಂಧಿಯವರ ಮುಖಂಡತ್ವದ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು ನರೇಗಾ ತಂದರು. ಒಂದೊಂದು ಪಂಚಾಯತಿಗೆ 2-2 ಕೋಟಿ 3-3 ಕೋಟಿ ಖರ್ಚು ಮಾಡೋಷ್ಟು ಅವಕಾಶ ಇವತ್ತು ನರೇಗಾದಿಂದ ಬಂದಿದೆ. ಸೊ ಎಲ್ಲ ಗ್ರಾಮ ಪಂಚಾಯತಿಯವ್ರ ಮೆಂಬರ್ಸು ಇವತ್ತು ಜೀವ ಉಸಿರು ಜನರ ಸೇವೆ ಮಾಡೋಕ್ಕೆ ಶಕ್ತಿ ಇದೆ ಅಂತಂದರೆ ಇದು ನಮ್ಮ ನರೇಗಾ ಕಾರ್ಯಕ್ರಮದಿಂದ. ಸೊ ಹಂಗೆ ಹೆಣ್ಮಕ್ಳು ಕೂಡ 50% ರಿಸರ್ವೇಷನ್ ತಂದು ಹೆಣ್ಮಕ್ಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ರಾಜೀವ್ ಗಾಂಧಿಯವರು ಅಮೆಂಡ್ಮೆಂಟ್ ತಂದುಕೊಟ್ರು. ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅನ್ನೋದು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಮನವರಿಕೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅವರೆಲ್ಲ ಸ್ವಲ್ಪ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಹಳ್ಳಿ ಜನ ಇದ್ರೂ ಕೂಡ ಭಾಳ ವಿವೇಕ ವಿವೇಚನೆ ಇಟ್ಕೊಂಡಂಥ ಎಲ್ಲ ಮತದಾರರು. ಸೊ ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಬಯಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದಲ್ಲಿ ಏನೋ ಉಪಯೋಗ ಆಗಲಿಲ್ಲ ಅನ್ನೋದು ಅವರಿಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ. ಈ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಏನಾದರೂ ದಿಕ್ಸೂಚಿ? ಇದು ಅವ್ರು ಹೇಳಿದಾರಲ್ಲ, ಅವ್ರ ಪಾರ್ಟಿಯವರು ಹೇಳಿದಾರಲ್ಲ, ಈಗ BJPಯವರು ಅದನ್ನ ಹೇಳಿದ್ದಾರೆ. ಸರ್, BJPಯವರು ಒಂದು ಕಡೆ ಕಾಂಗ್ರೆಸ್ ಮುಳುಗಿದ ಹಡಗು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮುಗುಳುತ್ತಿರೋ ಹಡಗು ಅಂತ ಹೇಳ್ತಾರೆ, ಏನು ಸರ್? ಈಗ ನೋಡಿ, ಯಡಿಯೂರಪ್ಪನವರು ಜನತಾ ದಳದ ಬೆಂಬಲ ಕೇಳಿದ್ದಾರೆ. ಏನೇಳಿ? ಜನತಾ ದಳದ ಬೆಂಬಲ ಯಡಿಯೂರಪ್ಪನವ್ರು ಕೇಳಿದ್ದಾರೆ. ಬೊಮ್ಮಾಯಿನವರು ಕೇಳ್ತಾ ಇದ್ದಾರೆ ಅಂತ ಸುದ್ದಿ ಪೇಪರಲ್ಲಿ, ಯಾವುದೋ ಪೇಪರ್ ಓದೆ. ಈಗ ನಾನು BJPಯವ್ರು ಏನಾದ್ರು ದಳದವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಶಕ್ತಿ ಏನಿದೆಯೋ ಅದಾಗಲಿ, ಅಂದರೆ ಅವ್ರು ಬೆಂಬಲ ಕೇಳಿದ್ದಾರೆ ಅಂತ ಹೇಳಿದ್ರೆ ನಾವೇನು ನಮ್ಮ ಎಲೆಕ್ಷನ್ಸ್ ನಾವಿನ್ನ ನಮ್ಮ ಪಾರ್ಟಿ ದಿನ ನಾವು ಮಾತಾಡ್ತಾರೆ. ಈಗ ಅವರು ಶಕ್ತಿ, ಅರುಣ್ ಸಿಂಗ್ ಅವ್ರು ಏನು ಹೇಳಿದ್ರು ಜನತಾ ದಳದ ಬಗ್ಗೆ, ಅವ್ರು ಹೇಳಿದ ಮೇಲೆ ಯಡಿಯೂರಪ್ಪನವರು ನಾವು ಜನತಾ ದಳದ ಬೆಂಬಲ ಕೇಳ್ತಾ ಇದ್ದೀನಿ, ಮಾಜಿ ಮುಖ್ಯಮಂತ್ರಿಗಳ ಹತ್ರ, ಮಾಜಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ ಮೇಲೆ ಯಾರು ಮುಳುಗ್ತಾವ್ರೆ ಅಂತ ಹೇಳೋಣ ಇದಕ್ಕೆ? ಸರ್, ಒಂದು ಕಡೆ ಅಲ್ಲ, ಯಾರು ಸಿ ಐ ಆಮ್ ಟೆಲಿಂಗ್ ಯು, ಯಾರು ಮುಳುಗ್ತಾ ಇದ್ದಾರೆ? ಅವ್ರು ಬಲಿಷ್ಠವಾಗಿದ್ದರೆ ಯಾಕೆ ಅವರ ಬೆಂಬಲ ಕೇಳಬೇಕು? ಅಲ್ಲ, ಕುಮಾರಸ್ವಾಮಿ ಹೇಳ್ತಾರೆ ಒಂದು ಕಡೆ ಅಂತ ಯಡಿಯೂರಪ್ಪನವ್ರು ಬೆಂಬಲ ಕೇಳ್ತಾ ಇದ್ದಾರೆ ಅಂತೇಳಿ, ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರು ಮೈತ್ರಿ ಮಾಡ್ಕೊಳ್ಳಲ್ಲ, ನಾವು ಅವ್ರ ಜೊತೆ ಸಪೋರ್ಟ್ ಮಾಡಲ್ಲ ಅಂತ ನಾವೇನು ಮಾಡೋಣ ಅಂತ ಕೇಳ್ತಾರೆ ಸರ್ ಅವರು. ಸಿ, ಅವ್ರವ್ರ ಶಕ್ತಿ, ಅವ್ರವ್ರು ಬಲಿಷ್ಠವಾಗಿ ಅವರು ಹೇಳಿದ್ರಲ್ಲ, ನಾವು ಇಷ್ಟು ಶಕ್ತಿಯಾಗಿ ನಾವು ಬೆಳಿತೀವಿ ಅಂತ ಕಾನ್ಫಿಡೆನ್ಸ್ ಇರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು. ಸಚಿವ ಸೋಮನ್ ಅವರು ಪ್ರೆಸ್ ಮೀಟ್ ಮಾಡ್ತಾರಂತೆ, ದಾಖಲೆ ಬಿಡುಗಡೆ ಮಾಡ್ತಾರಂತೆ, KTF ಬಾಬು ವಿಚಾರವಾಗಿ 1700 ಕೋಟಿ ರೂಪಾಯಿ ದಾಖಲೆಯನ್ನು ತಮ್ಮ ಹಣವನ್ನು ದಾಖಲಿಸಿಕೊಂಡಿದ್ದಾರೆ ಅಂತ. ಸಿ, ಅವೆಲ್ಲ ನೋಡಿ, 150 ಅಭ್ಯರ್ಥಿಗಳು 100 ವ್ಯವಹಾರಗಳಲ್ಲಿ ಇಟ್ಕೊಂಡಿರ್ತಾರೆ, ಬಿಡುಗಡೆ ಮಾಡಲಿ. ಆ ಬಿಡುಗಡೆಯಿಂದ ಏನು ಓಟೇನು ಬದಲಾವಣೆಗಳಲ್ಲಿ ಯಾರು ಯಾವ ಅಭ್ಯರ್ಥಿ ಬಗ್ಗೆ ನಾನು ಏನು ಹೇಳಿ? ನಾನು ಜಾರಕಿಹೊಳಿ ಅವರು ನೇರವಾಗಿ ನಿಮ್ಮ ಮೇಲೆ ಆಕ್ರೋಶಿಸ್ತಾರೆ, ನಾವು ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸೇ ಸೋಲಿಸ್ತೀವಿ, ಅದರಲ್ಲಿ 2 ಮಾತಿಲ್ಲ, ಅದರಲ್ಲಿ ಮೊದಲೇ ಪ್ರಾಶಸ್ತ್ಯ ಮತವನ್ನ BJP ಕೊಡಬೇಕು, 2 ಪ್ರಾಶಸ್ತ್ಯ ಮತವನ್ನ ಲಖನ್ ಜಾರಕಿಹೊಳಿ ಕೊಡಬೇಕು ಅಂತ ಹೇಳಿ. ನೋಡಿಯಪ್ಪ, BJP ಶಿಸ್ತಿನ ಪಕ್ಷ ಅಂತ ಮಾತಾಡ್ತಾರೆ. BJPಗೆ ಸ್ವಾಭಿಮಾನ ಇದ್ರೆ, BJPಲಿ ಏನಾದ್ರು ಶಿಸ್ತಿತ್ತು ಅಂತಂದರೆ ಅವರು ಅದಕ್ಕೆ ಉತ್ತರ ಕೊಡಲಿ. ಶಿಸ್ತಿಲ್ಲ, ಬರೀ ಬ್ಲ್ಯಾಕ್ ಮೇಲರ್ಸ್ದು ಈ ಪಾರ್ಟಿ, ಬ್ಲ್ಯಾಕ್ ಮೇಲರ್ಸ್ಗೆ ಈಲ್ಡ್ ಆಯ್ತೀವಿ ಅನ್ನೋದೇನಾದ್ರು
ಅವ್ರಿಗೆ ಮನವರಿಕೆ ಆಗಿದ್ರೆ ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ. ಜನ ನೋಡ್ತಾ ಇದ್ದಾರೆ, ಮತದಾರರು ನೋಡ್ತಾ ಇದ್ದಾರೆ. ನನಗಂತೂ ಬಹಳ ಸಂತೋಷ, ಬಿಜೆಪಿ ಈ ಮಟ್ಟಕ್ಕೆ ಬಂತಲ್ಲ, ಬಿಜೆಪಿನೂ ಬ್ಲ್ಯಾಕ್ ಮೇಲರ್ಸ್ಗೆ ಎದುರುಕೊಂಡು ಈ ಸರ್ಕಾರ ನಡೆಸ್ತಾ ಇದಾರಲ್ಲ ಅಂತ. ನಾನು ಪಾರ್ಟಿ ಪ್ರೆಸಿಡೆಂಟ್, ನಮ್ಮ ಪಾರ್ಟಿಲಿ ಏನಾಗಿದ್ರೆ ಒಂದು ಗಂಟೆನೂ ಇಟ್ಕೊಳ್ತಿರ್ಲಿಲ್ಲ. ಐ ವುಡ್ ಹ್ಯಾವ್ ಎಕ್ಸ್ಪೆಲ್ಡ್ ದೆಮ್ ಫ್ರಮ್ ದಿ ಪಾರ್ಟಿ. ಅದು ಆ ಕಾಲ, ನನ್ನ ಕಾಲ ಯಾರು ಹಂಗ್ ಮಾಡಿ ನೋಡ್ಲಿ, ಆಮೇಲೆ ತೋರಿಸಿ. ನೋಡಿ, ಮಹಿಳಾ ಶಾಸಕಿ ಏನೇನ್ ಮಾತಾಡಿದ್ದಾರೆ ಅದೆಲ್ಲ ಮಾಧ್ಯಮ ನೀವೆಲ್ಲ ತೋರಿಸಿದ್ದೀರಿ. ಕೆಲವು ಕಟ್ ಮಾಡಿದ್ದೀರಿ, ಕೆಲವು ತೋರಿಸಿದ್ದೀರಿ. ಇದು ಬಿಜೆಪಿಯ ಸಂಸ್ಕೃತಿಯ ಪ್ರತಿಬಿಂಬ. ಬಿಜೆಪಿ 50% ಹೆಣ್ಮಕ್ಕಳು ಸದಸ್ಯರಿದ್ದಾರೆ. ಬಿಜೆಪಿ ಬಹಳ ಸಂಸ್ಕೃತಿ ಸಂಸ್ಕಾರ ಇರುವಂಥ ಪಕ್ಷ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ನಮ್ಮ ಶೋಭಕ್ಕ, ಯಡಿಯೂರಪ್ಪ, ಬೊಮ್ಮಾಯಿ ಸಾಹೇಬರು, ಕಟೀಲ್ರವರು ಉತ್ತರ ಕೊಡ್ರು. ಬೆಳಗಾವಿಯಲ್ಲಿ ಮತದಾರರನ್ನ ಎದುರಿಸುವಂತದ್ದು ಒಂದು ಕೂಡ ನಡೀತಾ ಇದೆ. ನೋಡಿ, ಮತದಾರನ ನೋಡಿ, ನಮ್ಮ ಪಕ್ಷ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದೆ. ಗೋಕಾಕ್, ಅರ್ಬಾವಿ, ರಾಯಬಾಗ್, ಇನ್ನ ಕೆಲವು ಕಡೆ ಮತದಾನದ ಚೀಟಿನ ಈಸ್ಕೊಂಡು ಬೇರೆಯವ್ರು ಓಟ್ ಹಾಕುವಂತ ಒಂದು ಪದ್ಧತಿ ಹಿಂದೆ ಎಲ್ಲ ನಡ್ಕೊಂಡು ಬಂದಿದೆ. ನಮ್ಮ ಪಕ್ಷ ಜಿಲ್ಲಾ ಘಟಕ, ನಮ್ಮ ಅಭ್ಯರ್ಥಿ ರಾಜ್ಯ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ಸಪರೇಟ್ ಪೊಲೀಸ್ ವ್ಯವಸ್ಥೆ ಮಾಡಬೇಕು, ವಿಡಿಯೋ ಹಾಕಬೇಕು ಅಂತೇಳಿ ನಾವು ಕಂಪ್ಲೇಂಟ್ ಅನ್ನು ನಾವು ಫೈಲ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಈಗಾಗಲೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ನಾನೇ ಹೋಗಿ ಕೆಲವು ಕಡೆ ನಾನು ನಮ್ಮ ಕುಟುಂಬದವರು ಕೆಲವು ನಮ್ಮ ಲೀಡರ್ಸ್ ಎಲ್ಲ ನಾವೇ ಹೋಗಿ ಬೂತ್ ಏಜೆಂಟ್ ಆಗಿ ಕೂತ್ಕೊಳ್ತೀವಿ ಅಂತ ಕೂಡ ಈಗಾಗಲೇ ಅವರು ಘೋಷಣೆಯನ್ನು. ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಅವ್ರು ಎಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ, ನಾನು ಅಲ್ಲಿ ರೆಡಿ ಇದ್ದೀನಿ. ಕೇಂದ್ರ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷವಾಗಿ ರೈತರ ಮಸೂದೆಗಳನ್ನು ವಾಪಸ್ ತಗೊಂಡ ಬಗ್ಗೆ ಚರ್ಚೆ ಆಗ್ತದೆ, ಇದನ್ನ ಕಾಂಗ್ರೆಸ್ ಯಾವ ತರ? ಈಗ ಅದು ಬೇಡ, ಈಗ ಸದ್ಯಕ್ಕೆ ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಓಡ. ಫಸ್ಟು ನೀವು ಜಿಲ್ಲಾಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡಲೇ ಈ ಎಲ್ಲ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಇರ್ಬೋದು ಬೂತ್ಗಳಲ್ಲಿ ಬೇರೆಯವ್ರು ಓಟ್ ಹಾಕಂಗೆ ಅವರೇ ಹೋಗಿ ಮತದಾರರೇ ಹೋಗಿ ಮತದಾರದ ಹಕ್ಕನ್ನು ಚಲಾಯಿಸೋಂಥ ಒಂದು ಫ್ರೀ ಆ್ಯಂಡ್ ಫೇರ್ ಪೋಲ್, ಒಳ್ಳೆ ಚುನಾವಣೆಯನ್ನು ಒಂದು ನಡೆಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಏನಿಲ್ಲ, ಯಂಗ್ಸ್ಟರ್ ಇದ್ದಾರೆ, ಸಜ್ಜನರಿದ್ದಾರೆ, ಒಂದೇ ಪಕ್ಷದಲ್ಲಿದ್ದಾರೆ, ಬಹಳ ಜನರ ಸೇವೆನ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲೂ ಕೂಡ ನಮ್ಮ ಕಾರ್ಯಕರ್ತಕ್ಕೆ ದುಡಿದಿದ್ದಾರೆ, ಯುವಕರಿದ್ದಾರೆ. ಒಂದು ಅವಕಾಶ ಮಾಡಿಕೊಡಿ, ಆಮೇಲೆ ಅದರ ಪರಿಣಾಮ. ಎರಡು ವರ್ಷದಿಂದನೇ ಬೆಳಗಾವಿ ಅಧಿವೇಶನ ನಡಿಬೇಕಾಯ್ತು, ಬಾಡಿಗೆ ಕೊಟ್ಬಿಡಿ ಅಂತ ಹೇಳಿದೆ ನಾನು. ಇದು ಯಾಕೆ ವಿಧಾನಸೌಧ ಕಟ್ಟಿದ್ದೀರಿ, ಇಲ್ಲಿ ಬಾಡಿಗೆ ಕಟ್ಬಿಡಿ ಅಂತ ಹೇಳಿದೆ. ಅವರು ಇಲ್ಲೆಲ್ಲ ಬಂದರೆ ಸ್ಟ್ರೈಕು ಎಲ್ಲ ಜನಕ್ಕೆ ಭಾಳ ಆಕ್ರೋಶ ಇದೆಯಲ್ಲ, ಯಾರಿಗೂ ಜನರಿಗೆ ಅವರು ಲಾಸ್ಟ್ ಟೈಮು ಇಲ್ಲೇನು ಪ್ರವಾಹ ಬಂತು ಅವ್ರಿಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ, ಕೊರೋನಾಲ್ಲಿ ಅವ್ರಿಗೆ ಯಾರಿಗೂ ಸಹಾಯ ಮಾಡಲಿಲ್ಲ, ಬೇರೆ ಸರ್ಕಾರಿ ನೌಕರಿಗೆ ಸಹಾಯ ಆಗಲಿಲ್ಲ, ಕಬ್ಬು ಬೆಳೆಗಾರರಿಗೆ ದುಡ್ಡು ವಾಪಸ್ ಕೊಡಿಸೋಕ್ಕಾಗಲಿಲ್ಲ. ಇವೆಲ್ಲ ಆಕ್ರೋಶ ಇದೆಯಲ್ಲ ರೈತರದ್ದು, ಸಾರ್ವಜನಿಕರು ಅದು ಇಲ್ಲಿ ಹೋರಾಟ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಭಯದಿಂದ ಈ ಸರ್ಕಾರ ಅಧಿವೇಶನ ಮಾಡಲಿಲ್ಲ. ಇವತ್ತು ವಿಧಿ ಇಲ್ಲದೆ 10 ದಿನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆಗ ಬಂದಾಗ ನಾವೆಲ್ಲ ಮಾತಾಡ್ತೀವಿ.